ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಸ್ಪಿಟಾಲಿಟಿ ಸೀರೀಸ್ನ ಸೀಸನ್ 2 ಸ್ಟಾರ್ಟ್ ಆಗಿದೆ ನಮ್ಮ ಚಾನಲಲ್ಲಿ. ಸೊ ತುಂಬ ದಿನಗಳ ನಂತರ ಲಾಕ್ಡೌನಲ್ಲಿ ಆದಮೇಲೆ ತುಂಬ ಗ್ಯಾಪ್ ಆದಮೇಲೆ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತೆ. ಸೊ ಅಲ್ಲೊಬ್ರಿಗೆಲ್ಲ ಗೊತ್ತು, ಹಾಸ್ಪಿಟಾಲಿಟಿ ಸೀರೀಸಲ್ಲಿ ರೆಸಾರ್ಟ್ಸು, ಹೋಮ್ ಸ್ಟೇ, ಹೋಟೆಲ್ಸ್ ಎಲ್ಲ ಕವರ್ ಮಾಡ್ತೀವಿ ಅಂತ. ನೀವು ಹೊಸಬರಾಗಿದ್ರೆ ಇನ್ನೂ ನೋಡಿಲ್ಲ ಅಂದರೆ ಅದು ಪ್ಲೇಲಿಸ್ಟಲ್ಲಿ ಇದೆ ಒಂದು ಹಾಸ್ಪಿಟಾಲಿಟಿ ಸೀರೀಸ್ ಅಂತ, ಅಲ್ಲೋಗಿ ಚೆಕ್ ಮಾಡಿ. ಎಲ್ಲ ಸರೌಂಡಿಂಗ್ಸ್, ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ಎಲ್ಲ ಕವರ್ ಮಾಡಿದ್ದೀವಿ. ಸೊ ಇವತ್ತು ನಾವು ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಚಿಕ್ಕಮಗಳೂರಲ್ಲಿ ಕ್ರಿಸ್ಟಲಿನ್ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಸೊ ಇದೊಂದು 2-star ಹೋಟಲ್ಲು. ಸೊ ನೀವು ಒಂದು ಸ್ವಲ್ಪ ಲಕ್ಸುರಿ ನೋಡ್ತೀರಾ, ಕ್ಲೀನ್ ರೂಮ್ಸು, ಕ್ಲೀನ್ ಸರ್ವೀಸು, ಒಂದು ಸೂಪರಾದ ಫುಡ್ಡು, ಈ ಥರ ನೋಡ್ತೀರಾ ಅಂದರೆ ಈ ಜಾಗ ನಿಮಗೆ. ಸೊ ನಾವು ಚಿಕ್ಕಮಗಳೂರು ಟ್ರಿಪ್ ಮಾಡ್ತಾ ಇದ್ದೀವಿ, ಸರೌಂಡಿಂಗ್ಸ್ ಎಲ್ಲ ವೀಡಿಯೋ ಮಾಡಬೇಕಾಗಿತ್ತು. ಸೊ ಅವಾಗ ನಮ್ಮ ಮಧು ಬ್ರೋ, ನೇಮ್ ಇಸ್ ಮಧು ಚಾನಲ್ಲು, ಅವರು ಸಜೆಸ್ಟ್ ಮಾಡಿದ್ರು ಈ ಜಾಗನ ಇಲ್ಲಿ ಹೋಗಿ ಸ್ಟೇ ಮಾಡಿ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಬಂದಿದ್ದೀವಿ, ಹಂಗೆ ವೀಡಿಯೋ ಮಾಡೋಣ ಅಂತ ಪರ್ಮಿಷನ್ ತೊಗೊಂಡು ವೀಡಿಯೋ ಕೂಡ ಮಾಡ್ತಾ ಇದ್ದೀವಿ. ಸೊ ಒಳಗೆ ಹೋಗ್ಬಿಟ್ಟು ರೂಮ್ಸ್ ಹೇಗಿದೆ ಮತ್ತು ಫೆಸಿಲಿಟೀಸ್ ಏನೇನಿದೆ, ಫುಡ್ ಹೇಗಿದೆ ಎಲ್ಲ ನೋಡೋಣ ಡೀಟೇಲಾಗೆ. ಆಮೇಲೆ ಆಫರ್ಸ್ ಕೂಡ ನೋಡೋಣ. ಅದಕ್ಕೂ ಮುಂಚೆ ಫಸ್ಟು ಒಳಗೆ ಹೋಗಿ ಚೆಕ್ ಇನ್ ಆಗಬೇಕು, ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟು ಬನ್ನಿ ಒಳಗೆ ಹೋಗೋಣ. ಸೊ ಚೆಕ್ ಇನ್ ಪ್ರೋಸೆಸ್ ಆಯಿತು, ಫಾರ್ಮ್ ಫಿಲ್ ಮಾಡಬೇಕು, ಮತ್ತು ನಾವು ಎಷ್ಟು ಜನ ಬಂದಿದ್ದೀವಿ ಎಲ್ಲರದ್ದು ಡಾಕ್ಯುಮೆಂಟ್ ಕೊಡಬೇಕು, ಐ ಡಿ ಪ್ರೂಫು, ಆಧಾರ್ ಇರ್ಬೋದು ಅಥವಾ ವೋಟರ್ ಐ ಡಿ ಕೊಡಬೇಕು. ಸೊ ಇದು ನಾರ್ಮಲ್ ರೂಲು, ಎಲ್ಲೇ ಹೋದ್ರೂ ನೀವು ಇವಾಗ ಹೋಟೆಲ್ಸಲ್ಲಿ ನೀವು ಎಲ್ಲೇ ಚೆಕ್ ಇನ್ ಆಗಬೇಕು, ಇದು ಕೊಡಲೇಬೇಕು. ನಮ್ಮದು ಆಯಿತು ಫಾರ್ಮಾಲಿಟೀಸ್ ಎಲ್ಲ, ಈಗ ಮೇಲೆ ರೂಮ್ಗೆ ಹೋಗಬೇಕು. ನಮ್ಮ ಹುಡುಗರೆಲ್ಲ ಲಗೇಜ್ ಇಟ್ಕೊಂಡು ನಿಂತಿದ್ದಾರೆ, ವೇಟ್ ಮಾಡ್ತೀರಾ, ಹೋಗ್ಬಿಡೋಣ. ಇದು ನಮ್ಮ ರೂಮು, ನಾವು 4 ಜನ ಇದ್ದೀವಿ. ಸೊ 4 ಜನಕ್ಕೋಸ್ಕರ ಫ್ಯಾಮಿಲಿ ರೂಮ್ ತೊಗೊಂಡಿದ್ದೀವಿ, 4 ಆಕ್ಯುಪೆನ್ಸಿ. ಸೊ ಡಬಲ್ ಕಾಟ್, 2 ಬೆಡ್ ಇರುತ್ತೆ. ಇದೇ ಈ ಥರದ್ದು ಇನ್ನೊಂದು ಇದೆ, ಅದರಲ್ಲಿ ಏನು ಅಂದರೆ 2 ಬೆಡ್ಸು ಸಪ್ರೇಟ್ ಸಪ್ರೇಟ್ ಇರುತ್ತೆ. ನಾವು ಒಟ್ಟಿಗೆ ಮಲ್ಕೊಳ್ಳೋಣ, ನಾವೆಲ್ಲ ಅಣ್ಣ ತಂಬಂದಿರ ಥರ ಅಂದ್ಬಿಟ್ಟು ಒಂದೇ ದೊಡ್ಡ ಬೆಡ್ ಇರೋದನ್ನ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಚೆನ್ನಾಗಿತ್ತು ರೂಮು. ಸೊ ಇನ್ನೊಂದು 2 ಆಕ್ಯುಪೆನ್ಸಿ, ಇಬ್ಬರು ಬಂದರೆ ಇರೋದಕ್ಕೆ ಡಿಲೆಕ್ಸ್ ರೂಮ್ ಇದೆ. ಸೊ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಟೋಟಲ್ 24 ರೂಮ್ಸ್ ಇದೆ ಇಲ್ಲಿ. ಆಮೇಲೆ ಇದು ಫೆಸಿಲಿಟೀಸ್, ರೂಮ್ ತೊಗೊಂಡ್ರೆ ನಾವು ತೊಗೊಂಡಿರೋ ಪ್ಲ್ಯಾನ್ ಬಂದು ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟು. ಸೊ ಒನ್ ಡೇ ಬುಕ್ ಮಾಡಿದ್ರೆ ರೂಮು 1 ಡೇ ಚಾರ್ಜ್ ಆಗುತ್ತೆ, ಅದಕ್ಕೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಆಮೇಲೆ ಚೆಕಿನ್ ಟೈಮ್ ಬಂದುಬಿಟ್ಟು ನಾರ್ಮಲ್ಲು, 12 ಗಂಟೆಗೆ ಚೆಕಿನ್ನು, ನೆಕ್ಸ್ಟ್ ಡೇ 11 ಗಂಟೆಗೆ ಚೆಕ್ಔಟು. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಆ ಫ್ರಂಟ್ ಆಫೀಸ್ ಇದೆಯಲ್ಲ, ಅದು 24 hours ಇರುತ್ತೆ, ಓಪನ್ ಇರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ಚೆಕಿನ್ ಆಗ್ಬೋದು. ಇವರು ನೀವು 12 ಗಂಟೆಗೆ ಬುಕ್ ಮಾಡಿಬಿಟ್ಟಿದ್ರೆ 12 ಗಂಟೆನೇ ಚೆಕಿನ್ ಆಗಬೇಕು, ಆಮೇಲೆ ಇರಲ್ಲ, ಚೆಕ್ಔಟು ನೆಕ್ಸ್ಟ್ ಡೇ 11 ಗಂಟೆಗೆ ಆಗಬೇಕು ಅನ್ನೋದು ಇಲ್ಲೂ ರೂಲ್ಸ್ ಇಲ್ಲ. ನೀವು ಮಧ್ಯರಾತ್ರಿ ಬಂದ್ಬಿಟ್ಟು ಕೂಡ ನೀವು ಚೆಕಿನ್ ಆಗ್ಬೋದು ರೂಮ್ ಬುಕ್ ಮಾಡಿ. ಸೊ ಅದೊಂದು ಒಳ್ಳೆ ಆಪ್ಷನ್ ಇದೆ. ಆಮೇಲೆ ಈಗ ಈ ರೂಮ್ ತೊಗೊಂಡಿದ್ವಿ, ಈ ರೂಮಲ್ಲಿ ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ಫೆಸಿಲಿಟೀಸ್. ಸೊ ರೂಮ್ ನೋಡಿದ್ರೆ ಒಂದು ಒಳ್ಳೆ ಎ ಸಿ ರೂಮು, ಚಿಲ್ ಅಂತ ಇದೆ. ಸೊ ಆಮೇಲೆ 4 ಜನ ಇದ್ದೀವಿ. ಸೊ 4 ವಾಟರ್ ಬಾಟಲ್ ಕೊಟ್ಟಿರ್ತಾರೆ. ಆಮೇಲೆ ಕೆಟಲ್ ಇರುತ್ತೆ, ಬಿಸಿ ನೀರು ಕಾಯಿಸ್ಕೊಬೋದು, ಇಲ್ಲ ಕಾಫಿನೂ ಮಾಡ್ಕೊಬೋದು. ಸೊ ಹಾಲಿನ ಪೌಡರ್ ಇರ್ಬೋದು, ಕಾಫಿ ಪೌಡರು, ಸೊ ಎಲ್ಲಾನು ಇರುತ್ತೆ, ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸ್ಟಡಿ ಟೇಬಲ್ ಇದೆ, ಕೂತ್ಕೊಂಡು ಓದೋದಿದ್ರೆ ಓದ್ಕೊಬೋದು, ಕೆಲಸ ಮಾಡೋಂಗಿದ್ರೆ ಕೆಲಸ ಮಾಡ್ಬೋದು ಆರಾಮು. ಮತ್ತು ಟಿ ವಿ ಇದೆ, ವಿತ್ ಕೇಬಲ್ ಕನೆಕ್ಷನ್ನು, ಯಾವ ಚಾನಲ್ ಬೇಕಾದ್ರೂ ನೀವು ನೋಡ್ಬೋದು. ಸೊ ಈಗ ಬಾತ್ರೂಮ್ ಕಡೆಗೆ ಹೋಗೋಣ. ಸೊ ವಾಶ್ರೂಮಲ್ಲಿದ್ದೀವಿ, ವೆಸ್ಟರ್ನ್ ಟಾಯ್ಲೆಟ್ಟು, ಒಳಗೆ ಎಂಟ್ರಿ ಆಗಿದ ತಕ್ಷಣ ಒಂದು ದೊಡ್ಡ ಕನ್ನಡಿ ನೋಡ್ಕೊಳಕ್ಕೆ ನಿಂತ್ಕೊಂಡು ಡ್ರೆಸ್ ಮಾಡಿಕೊಂಡು. ಆಮೇಲೆ ಈ ಕಡೆ ಚಿಕ್ಕ ಕನ್ನಡಿ ಇದೆ, ವಾಶ್ ಮೆಷಿನ್ ಇದೆ, ಆ ಕಡೆ ಕಮೋಡ್ ಇದೆ, ಮತ್ತು ಆ ಕಡೆ ಶವರ್ ಇದೆ. ಸೊ ಇಲ್ಲಿ ಟಬ್ ಇಲ್ಲ, ಶವರ್ ಇದೆ, ಶವರ್ ಕರ್ಟನ್ ಹಾಕಿರ್ತಾರೆ. ಮತ್ತು ಇಲ್ಲಿ ನಿಮಗೆ ಡೆಂಟಲ್ ಕಿಟ್ ಕೊಟ್ಟಿರ್ತಾರೆ, ಟೂತ್ಪೇಸ್ಟು ಮತ್ತು ಬ್ರಷ್ಷು ಎರಡಿದೆ. ಆಮೇಲೆ ಶಾಂಪು, ಸೋಪು ಮತ್ತು ಮಾಯಿಶ್ಚರೈಸರ್ ಇರುತ್ತೆ, ಪ್ಲಸ್ಸು 2 ಟವಲ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಒಂದು ದೊಡ್ಡದಾದ ವಾರ್ಡ್ರೂಮು. ಸೊ ಸ್ಪೇಸ್ ಜಾಸ್ತಿ ಇದೆ ನೀವು ಸ್ಟೋರ್ ಮಾಡೋದಕ್ಕೆ. ಆಮೇಲೆ ಆ ಕಡೆ ಕೂಡ ಒಂದು ಟೇಬಲ್ ಇದೆ, ಟಿ ವಿ ಕೆಳಗಡೆ. ಸೊ ಅಲ್ಲೂ ಕೂಡ ಇಟ್ಕೊಳಕ್ಕೆ ಜಾಗ ಇದೆ, ಮತ್ತು ಒಳಗಡೆ ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ತುಂಬ ಇದೆ ಸ್ಪೇಸು. ಆಮೇಲೆ ಮಿರರ್, ಒಂದು ಮಿರರ್ ತುಂಬ ಇದೆ ವಾಶ್ರೂಮಲ್ಲೂ, ದೊಡ್ಡ ದೊಡ್ಡ ಮಿರರ್ಸು, ಇಲ್ಲೂ ದೊಡ್ಡ ಮಿರರು. ಸೊ ನಿಂತ್ಕೊಂಡು ಮೇಕಪ್ ಮಾಡ್ಕೊಳಕ್ಕೆ ಲೇಡೀಸ್ಗೆ.
ಸೊ ಇದಿಷ್ಟು. ಮತ್ತು ಸರ್ವಿಸ್ 24 hours ರೂಮ್ ಸರ್ವಿಸ್ ಇರುತ್ತೆ. ಸೊ ನೀವು ಲಾಂಡ್ರಿ ಎಲ್ಲ ಸರ್ವಿಸಸ್ಸು ಇರುತ್ತೆ, ನೀವು ಕಾಲ್ ಮಾಡಿ ಬುಕ್ ಮಾಡ್ಬೋದು ಏನು ಬೇಕಾದರೂ. ಸೊ ಆಮೇಲೆ ರೂಮ್ ಪ್ರೈಸಸ್ ಎಲ್ಲ ಡಿಫರ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ, ನೀವು ಎಷ್ಟು ದಿನ ಇರ್ತೀರಾ ಮತ್ತು ನೀವು ಯಾವ ಥರ ಪ್ಯಾಕೇಜ್ ತೊಗೊತೀರಾ ಅಂತ. ನಾವಿರೋದು ಬಂದು ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಪ್ಯಾಕೇಜು. ಇನ್ನು ಕೆಲವರು ಇರ್ತಾರೆ ಬ್ರೇಕ್ಫಾಸ್ಟ್ ಬೇಡ, ಬರೀ ನಾವು ಸ್ಟೇ ಮಾಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಆಗ್ತೀವಿ ಅಂತ. ಸೊ ಅದು ಬೇರೆ ಪ್ಲ್ಯಾನ್ ಇದೆ. ಮತ್ತು ಇನ್ನು ಸ್ವಲ್ಪ ಜನಕ್ಕೆ 3 times ಫುಡ್ಡು, ಅದೊಂದು ಪ್ಯಾಕೇಜ್ ಇದೆ. ಸೊ 2 times ಫುಡ್ ಪ್ಯಾಕೇಜ್ ಇದೆ, ಡಿಫ್ರೆಂಟ್ ಪ್ಯಾಕೇಜಸ್ ಬೇಜಾನ್ ಇದೆ. ನೀವು ಕಾಲ್ ಮಾಡಿ ಅದನ್ನು ಫುಲ್ಲು ಡೀಟೇಲ್ ಆಗಿ ಎನ್ಕ್ವೈರ್ ಮಾಡಿ ಬುಕ್ ಮಾಡಿ. ಬುಕ್ ಮಾಡೋಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಅಲ್ಲಿ ಎಲ್ಲನೂ ನೀಟಾಗಿ ಕ್ಲಾರಿಫೈ ಮಾಡಿಕೊಂಡು ಬುಕ್ ಮಾಡಿ. ನಿಮಗೆ ಯಾವ ಥರ ಪ್ಲ್ಯಾನ್ ಬೇಕು, ಎಷ್ಟು ದಿನ ಸ್ಟೇ ಬೇಕು, ಮತ್ತು ಸೈಟ್ ಸೀಯಿಂಗ್ ಕೂಡ ಅರೇಂಜ್ ಮಾಡಿಕೊಡ್ತಾರೆ ಜೀಪಲ್ಲಿ. ಸೊ ನೀವು ಅದನ್ನು ಮಾತಾಡ್ಕೊಬೋದು ಪ್ಯಾಕೇಜಲ್ಲಿ. ಸೊ ನೀವು ಲಾರ್ಜ್ ಗ್ರೂಪಲ್ಲಿ ಬರ್ತೀರಾ ಅಂದರೆ ಮಾತಾಡಿಕೊಂಡು ಏನಾದರೂ ಡಿಸ್ಕೌಂಟ್ ಇದೆಯಾ ಅಂತ ಸುಮ್ಮನೆ ಕೇಳಿಕೊಂಡು ಸ್ವಲ್ಪ ಚೌಕಾಸಿ ಮಾಡ್ಕೊಳ್ಳಿ. ಸೊ ಆಮೇಲೆ ಇಲ್ಲಿ ನಾವು ಬಂದಾಗ ಗೊತ್ತಾಯಿತು, ಅಲ್ಲಿ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಬೈಕರ್ಸ್ಗಳಿಗೆ ತುಂಬ ದೊಡ್ಡ ಆಫರ್ ಇದೆ, ಅದನ್ನು ಅವ್ರ ಹತ್ರ ಮಾತಾಡ್ಕೊಳ್ಳಿ. ಸೊ ನೀವು ಎಷ್ಟು ದೊಡ್ಡ ಗ್ಯಾಂಗಲ್ಲಿ ಬರ್ತೀರಾ, ಸೊ ನಿಮಗೆ ಬೈಕರ್ಸ್ಗೆ ಅಂತಲೇ ಸ್ಪೆಷಲ್ ಆಫರು. ಅದು ಏನು ಅಂದರೆ ಇಷ್ಟು ದಿನ ಅಂತ ಲಿಮಿಟ್ ಏನಿಲ್ವಂತೆ, ಲೈಫ್ ಟೈಮ್ ಆಫರ್ ಅಂತ ಕೊಡ್ತಾ ಇದ್ದಾರೆ ಬೈಕರ್ಸ್ಗೆ. ಸೊ ರೂಮ್ ಚಾರ್ಜಸ್ ಮೇಲೆ ತುಂಬ ಡಿಸ್ಕೌಂಟ್ ಇದೆ. ಅದೆಲ್ಲರೂ ಬೈಕರ್ಸು ಯಾರನ್ನು ವೀಡಿಯೋ ನೋಡ್ತಾ ಇದ್ದರೆ, ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಳಿ ಸಪ್ರೇಟಾಗಿ. ಸೊ ನಮಗೇನ ಇದು ಮುಂಚೆನೇ ಗೊತ್ತಾಗಿದ್ದರೆ ಕಾರ್ ಥರ ಬದಲು 4 ಎರಡು ಬೈಕಲ್ಲಿ ಬಂದುಬಿಡ್ತಿದ್ವಿ. ಸೊ ಬೈಕರ್ಸ್ ಅಂತ ಇರಲಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ನಾವು ಯಾರನ್ನ ಗ್ಯಾಂಗಲ್ಲಿ, ಬೈಕರ್ಸ್ ಗ್ಯಾಂಗಲ್ಲಿ ಒಂದು ಸಲ ಟ್ರಿಪ್ ಮಾಡ್ತೀವಿ, ನೋಡೋಣ. ಸುಸ್ತಾಗೋಯ್ತು. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಮ್ಮ ಸ್ಪಾನ್ಸರ್ ಬಗ್ಗೆ ಮಾತಾಡಿಲ್ಲ ಅಂದರೆ ಹೆಂಗೆ? ನಮ್ಮ ಇವತ್ತಿನ ಸ್ಪಾನ್ಸರ್ ಬಂದುಬಿಟ್ಟು ಆಸ್ಪೈರ್ ಅಂತ. ಇದೊಂದು ಡಿಜಿಟಲ್ ಬೇಸ್ಡ್ ಕ್ರೆಡಿಟ್ ಕಾರ್ಡ್. ನೀವು ಯಾವುದೇ ಮರ್ಚೆಂಟ್ UPI ಬಾರ್ ಕೋಡ್ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಈ ಆ್ಯಪ್ ಮುಖಾಂತರ ಪೇ ಮಾಡ್ಬೋದು. ಗೂಗಲ್ ಪೇ, ಫೋನ್ಪೇ, ಭಾರತ್ ಪೇ, ಎಲ್ಲ ಮರ್ಚೆಂಟ್ QR ಕೋಡು ವರ್ಕ್ ಆಗುತ್ತೆ. ಸೊ ನೀವೇನೇ ಪೇ ಮಾಡಿದ್ರು ಆಸ್ಪೈರ್ ಮುಖಾಂತರ ಅದು 4 EMI ಆಗಿ ಕನ್ವರ್ಟ್ ಆಗುತ್ತೆ, ಇಂಟ್ರೆಸ್ಟ್ ಫ್ರೀ EMI ಆಗಿ. ಆಮೇಲೆ ಈ ಹೋಟಲ್ ಇರ್ಬೋದು, ಇವಾಗ ನಾವು ಸ್ಟೇ ಆಗಿದ್ದೀವಿ, ಹೋಟಲ್ಲು, ರೆಸ್ಟೋರೆಂಟ್ಸು, ಪೆಟ್ರೋಲ್ ಬಂಕ್ ಇರ್ಬೋದು, ಮತ್ತು ಸೂಪರ್ ಮಾರ್ಕೆಟ್, ಎಲ್ಲಿ ಬೇಕಾದರೂ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡ್ಬೋದು. ಆಮೇಲೆ ನೀವು ಕಾರ್ಡ್ನ ಯೂಸ್ ಮಾಡಿದಾಗ ಮತ್ತು ನಿಮ್ಮದು ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಮಂತ್ಲಿ ಚಾರ್ಜಸ್ಸು ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಏನೂ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಆಮೇಲೆ ಇದಕ್ಕೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರೋದು ಬರೀ ಒಂದು ಆಧಾರ್ ನಂಬರು ಮತ್ತು ಪ್ಯಾನ್ ನಂಬರ್ ಅಷ್ಟೇ, ಬೇರೆ ಯಾವುದೇ ಪೇ ಸ್ಲಿಪ್ ಆಗಲಿ ಬೇರೆ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ, ಬಿಸ್ನೆಸ್ ಮ್ಯಾನ್ ಆಗಿದ್ದರೂ ಕೂಡ ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಈಸಿಯಾಗಿ. ಸೊ ಡಿಸ್ಕ್ರಿಪ್ಷನಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ, ಅದನ್ನು ನೀಟಾಗಿ ಓದ್ಬಿಟ್ಟು ಅಪ್ಲೈ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾವಿಷ್ಟು ಡೀಟೇಲ್ಸ್ ಕೊಟ್ಟಿದ್ದೀವಿ ರೂಮ್ ಬಗ್ಗೆ, ಹೋಟೆಲ್ ಬಗ್ಗೆ. ಇನ್ನೂ ಕಂಪ್ಲೀಟ್ ಡೀಟೇಲ್ಸು ಅವ್ರನ್ನ ಓನರ್ನ ಮಾತಾಡಿಸ್ಬಿಟ್ಟು ಅವ್ರ ಹತ್ರನೇ ಡೀಟೇಲಾಗಿ ತಿಳ್ಕೊಳ್ಳೋಣ, ಬನ್ನಿ. ಸೊ ನಮ್ಮ ಜೊತೆ ಕ್ರಿಸ್ಟಲಿನ್ ಹೋಟೆಲ್ನ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಜಿತೇಂದ್ರ ಅಂತ. ಸರ್ ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ, ಕ್ರಿಸ್ಟಲಿನ್ ಬಗ್ಗೆ. ಇದು ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ, ಮತ್ತು ಎಕ್ಸಾಕ್ಟಾಗಿ ಅಡ್ರೆಸ್ ಹೇಳ್ಬೇಕಂದ್ರೆ ಎಲ್ಲಿದೆ, ಮತ್ತು ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ರೂಮ್ ಡೀಟೇಲ್ಸು? ಫಸ್ಟ್ ಕ್ರಿಸ್ಟಲಿನ್ ಬಗ್ಗೆ ಹೇಳಬೇಕಂದ್ರೆ ನಾವು ಅತಿಥಿ ದೇವೋಭವ ಅಂತೇಳಿ ಇದು ಮಾಡ್ತೀವಿ. ಯಾರೇ ಗೆಸ್ಟ್ ಬಂದರೂ ನಾವು ಅವ್ರ ಅತಿಥಿ ಥರ ಟ್ರೀಟ್ ಮಾಡ್ತೀವಿ. ಕಮರ್ಷಿಯಲ್ಲಾಗಿ ಇಲ್ಲ, ಅವ್ರನ್ನ ನಾವು ಗೆಸ್ಟ್ ಥರ ಇದು ಮಾಡ್ತೀವಿ. ಸೊ ನಮ್ಮ ಮೇನ್ ನಮ್ಮದು ಇಲ್ಲಿ ಬಂದು 5th year ರನ್ನಿಂಗ್ ಇದು. ಓಕೆ. ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ. ಈ ಕರೋನಾ ಕಡೆಯಿಂದ ಸ್ವಲ್ಪ ಕಮ್ಮಿ ಇತ್ತು, ಈಗ ತಿರ್ಗಾ ವಾಪಸ್ ಬಂದಿದೆ. ಓಕೆ. ಸೊ ಇಲ್ಲಿ ನಮ್ಮದು 24 ರೂಮ್ ಇದೆ, ಮತ್ತೊಂದು ಪಾರ್ಟಿ ಹಾಲ್ ಇದೆ, ಮತ್ತು ವೆಜ್ ರೆಸ್ಟೋರೆಂಟ್. ನಮ್ಮದು ಏನಕ್ಕೆ ವೆಜಿಟೇರಿಯನ್ ರೆಸ್ಟೋರೆಂಟ್ ಮಾಡಿದ್ದೀವಿ ಅಂದರೆ, ಟ್ರಾವೆಲ್ಸು ಹೊರಗಡೆಯಿಂದ ಬಂದಾಗ ಅವ್ರದ್ದು ಮೇನ್ ಹೊಟ್ಟೆ ಕರೆಕ್ಟ್ ಇರಬೇಕು, ಟ್ರಾವೆಲ್ ಬಂದಾಗ ಪ್ರಾಬ್ಲಮ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾವು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ, ಕಲರ್ ಯೂಸ್ ಮಾಡಲ್ಲ. ಓಕೆ. ಅದನ್ನು ತುಂಬ ಇದು ಮಾಡ್ತೀವಿ. ಆಮೇಲೆ ನಾವು ಜೈನ್ ಫುಡ್ ಸತ ಕೊಡ್ತೀವಿ ಟ್ರಾವೆಲರ್ಸ್ ಅವ್ರಿಗೆ ಇದಾಗಬಾರ್ದು ಅಂತ. ಜೈನ್ ಫುಡ್ ಸಿಗುತ್ತೆ ನಿಮ್ಮ ರೆಸ್ಟೋರೆಂಟ್? ಹಾಂ, ಜೈನ್ ಫುಡ್ ಸಿಗುತ್ತೆ. ನಮ್ಮ ಚಿಕ್ಕಮಗಳೂರು ಜೈನ್ ಫುಡ್ ಎಲ್ಲೂ ಸಿಗಲ್ಲ. ಓಕೆ. ಅದು ಸಿಗುತ್ತೆ. ಮತ್ತೆ ಸಿಝ್ಲರ್ ಸಿಗುತ್ತೆ, ಅದು ನಮ್ಮ ಚಿಕ್ಕಮಗಳೂರು ಎಲ್ಲೂ ಸಿಗಲ್ಲ, ನಮ್ಮ ಇದರಲ್ಲೇ ಸ್ಪೆಷಲ್ ಆಗಿದೆ ಅದು. ಓಕೆ. ಆಮೇಲೆ ನಾವು ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗ್ತೀವಿ. 4 ಇದ್ದರೆ ಕಾರಲ್ಲಿ ಕಳಿಸ್ತೀವಿ. ಓಕೆ. ಇಲ್ಲ ಅಂದರೆ 8 ಇದ್ದಂದರೆ ಜೀಪಲ್ಲಿ ಕಳಿಸ್ತೀವಿ. ಜೀಪಲ್ಲಿ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮುಳ್ಳಯ್ಯನಗಿರಿಗೆ. ಮತ್ತು ನಾವು ಈಗ ಒಂದು 8 ಮೇಲಿದ್ರೆ, ಒಂದು 16 ಆ ಥರ ಎಲ್ಲ ಇದ್ದರೆ ಒಂದು ಎಕ್ಸ್ಟ್ರೀಮ್ ಡ್ರೈವ್ ಅಂತ ಕಳಿಸ್ತೀವಿ. ಜೀಪು ರಾಕ್ಸ್ ಮೇಲೆ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮೆಮೊರಬಲ್ ಇದಿರುತ್ತೆ ಅದು. ಸೊ ಯಾರೇ ಬಂದರೂ ಮಾಡ್ತೀವಿ. ಮತ್ತು ಸ್ಟೂಡೆಂಟ್ಸ್ಗೆಲ್ಲ ಪ್ಯಾಕೇಜ್ ಮಾಡಿದ್ದೀವಿ.
ಎರಡು ವರ್ಷ ಸಾವಿರ ರೂಪಾಯಿ ಅವರು ಒಬ್ರು ಪರ್ ಪರ್ಸನ್ ಕೊಟ್ಟರೆ ನಾವು ಬೆಂಗಳೂರಿಂದ ಕರ್ಕೊಂಬಂದು ತಿರ್ಗಾ ಇಲ್ಲಿ ವಾಪಸ್ ಬಿಟ್ಟು ತಿರ್ಗಾ ವಾಪಸ್ ಬೆಂಗಳೂರು ಇದು ಮಾಡ್ತೀವಿ. ಟ್ರೈನಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ, ಅದು ಮಿನಿಮಮ್ 16 ಜನ ಬರಬೇಕು. 16 ಜನ ಬಂದರೆ ಒಬ್ರಿಗೆ 2,500 ರೂಪೀಸ್ ಚಾರ್ಜ್ ಮಾಡ್ತೀವಿ. ಟ್ರೈನಿಂದ ಟ್ರೈನಲ್ಲಿ ಟಿಕೆಟ್ ಕೊಡಿಸಿ ತಿರ್ಗಾ A to Z ನಮ್ಮ ಕಡೆಯಿಂದನೇ ಅವ್ರಿಗೆ ಊಟ ಇರ್ಬೋದು, ಸೈಟ್ ಸೀಯಿಂಗ್ ಇರ್ಬೋದು, ಸ್ನಾಕ್ಸ್ ಇರ್ಬೋದು, ಎಲ್ಲ A to Z ಆ ಥರ ಪ್ಯಾಕೇಜ್ ಮಾಡ್ತಾರೆ. ಬ್ಯಾಂಗ್ಳೂರಿಂದ 2,500 ಒಬ್ಬರಿಗೆ ಚಾರ್ಜ್ ಮಾಡಿ ಸೊ ಅವ್ರಿಗೆ ಕೊಡ್ತೀವಿ ನಾವು. ಟ್ರೈನ್ ಟಿಕೆಟ್ ಇನ್ಕ್ಲೂಡ್ ಇರುತ್ತೆ, ವಾಪಸ್ ಎಲ್ಲ A to Z ಇನ್ಕ್ಲೂಡ್ ಇರುತ್ತೆ. ಸೂಪರ್ ಸರ್. ಸರ್ ಆಮೇಲೆ ಇನ್ನೊಂದು ಹೇಳ್ತಾ ಇದ್ರೆ ಇದು ಬೈಕರ್ಸ್ಗೆಲ್ಲ ಏನೋ ಸ್ಪೆಷಲ್ ಆಫರ್? ಬೈಕರ್ಸ್ಗೆ ಒಂದು ಆಫರ್ ಕೊಟ್ಟಿದ್ದೀವಿ ಅವ್ರಿಗೆ. ಆ್ಯಕ್ಚುಲಿ ನಾವು 3,500 ರೂಪಾಯಿ ಚಾರ್ಜ್ ಮಾಡೋದು ಡಿಲೆಕ್ಸ್ ರೂಮು ವಿತ್ AC ವಿತ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ. ಆ ಬೈಕರ್ಸ್ಗೆ 2,500 ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೊಂದು ಆಪ್ಷನ್ ಕೊಟ್ಟಿದ್ವಿ, ಅವರು ಈಗ ಏನಾರು ಬಂತು ಅಂದರೆ ಅವ್ರ ಆರ್ಗನೈಸೇಷನ್ಗೆ 10% ಕೊಡ್ತೀವಿ ಅಂತ. ಸೊ ಹೆಂಗೆ ಅಂದರೆ ಈಗ ROB ಎಕ್ಸಾಂಪಲ್ ಹೇಳ್ತೇನೆ, ನಾನು ತುಂಬ ಗ್ರೂಪ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ROB ಅಂತೇಳಿ ಇದೆ, ರೈಡರ್ಸ್ ಆಫ್ ಬ್ಯಾಂಗ್ಳೂರ್ ಅಂತ, 2,000 ಜನ ಇದ್ದಾರೆ. ಸೊ ಯಾರೇ ಅವ್ರು ಇಲ್ಲಿ ಬಂದು ಉಳ್ಕೊಂಡ್ರು ಅವ್ರ ROBಗೆ ನಾವು 10% ಕೊಡ್ತೀವಿ. ಈ ಮಂತ್ ತುಂಬ ಬುಕ್ ಆಗಿದೆ, ಒಂದು 35 ಮೇಲೆ ಬುಕ್ ಆಗಿದೆ ಆ ಥರ. ಓಕೆ, ಆ ಥರ ಬೈಕರ್ಸ್ ಗ್ರೂಪ್ ಯಾವುದಿದೆ? ಸೊ ಅವ್ರಿಗೆಲ್ಲ ಬೈಕರ್ಸ್ ಗ್ರೂಪ್ ಎಲ್ಲರಿಗೂ ಕೊಡ್ತಾ ಇದೀವಿ. ಬ್ಯಾಂಗ್ಳೂರ್ ತುಂಬ ಬೈಕರ್ಸ್ ಗ್ರೂಪ್ ಇದೆ, ಎಲ್ಲರಿಗೂ ಆಪ್ಷನ್ ಕೊಡ್ತಾ ಇದೀವಿ ಸರ್. ಓಕೆ, ಅದೇನು ಅಂದರೆ ರೂಮ್ ಅಲ್ಲ, ಡಿಲೆಕ್ಸ್ ರೂಮ್. ಡಿಲೆಕ್ಸ್ ರೂಮ್ ಪರ್ ಡೇ ಪರ್ ಡೇ 3,500 ಚಾರ್ಜ್ ಮಾಡೋದು ರೆಗ್ಯುಲರ್ ನಾವು. ಇವ್ರು ಬೈಕರ್ಸ್ಗೆ 2,500 ರೂಪಾಯಿ ಕೊಡ್ತಾ ಇದೀವಿ, ಪ್ಲಸ್ ಟ್ಯಾಕ್ಸ್ ಇರುತ್ತೆ, ಡ್ಯುಯಲ್ ಆಕ್ಯುಪೆನ್ಸಿ. ಡ್ಯುಯಲ್ ಆಕ್ಯುಪೆನ್ಸಿ, 2 ಆಕ್ಯುಪೆನ್ಸಿ ವಿತ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ. ಓಕೆ, ಅದೇ. ಆಮೇಲೆ ಇದು ಲೈಫ್ ಟೈಮ್ ಆಫರ್ ಇದು. ಇವತ್ತು ನೀವು ಬೇರೆ ಕಂಪ್ನಿ ಥರ ಒಂದಿನ ತೊಗೊಳ್ಳಿ, ಭಾನುವಾರ ತೊಗೊಳ್ಳಿ, ಸೋಮವಾರ ತೊಗೊಳ್ಳಿ, ಆ ಥರ ಎಲ್ಲ ಫುಲ್ ನಮ್ಮ ಕ್ರಿಸ್ಟಲಿನ ಲೈಫ್ ಲಾಂಗ್ ಇರುತ್ತೆ, ಅಲ್ಲಿವರೆಗೂ ನಾವು ಕೊಡ್ತೀವಿ ಸರ್. ಸೊ ಬೈಕರ್ಸ್ ಎಲ್ಲ ನಮ್ಮವ್ರು ತುಂಬ ಜನ ನೋಡ್ತಾರೆ ನಮ್ಮ ವೀಡಿಯೋಸ್ನ, ಫುಡ್ಗೋಸ್ಕರ. ಸೊ ಈ ಸಲ ಹೋಟೆಲಲ್ಲೂ ಒಳ್ಳೆ ಆಫರ್ ಇದೆ, ಬೈಕರ್ಸ್ ಯಾರೇ ಆದರೂ ಲೈಫ್ ಟೈಮ್ ಆಫರ್ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಈ ಆಫರು ಪರ್ ಡೇ ಸ್ಟೇ ಮಾಡಿದ್ರೆ ನಿಮಗೆ ಅವ್ರು ಹೇಳಿದಲ್ಲ 3,500 ಇರೋದು ನಿಮಗೆ 1,000 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ ಇರುತ್ತೆ, ಸೂಪರ್ ಆಫರು. ಸೊ ಎಲ್ಲರಿಗೂ ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಮೇಲೆ ನಾವು ಫುಲ್ಲು ಫ್ರೆಶ್ ಅಪ್ ಆಗ್ಬಿಟ್ಟು ಡಿನ್ನರ್ ಮಾಡ್ತೀವಿ. ಸೊ ಡಿನ್ನರ್ದು ಸಪ್ರೇಟ್ ವೀಡಿಯೋ ಬರುತ್ತೆ, ಯಾಕಂದರೆ ಇದೊಂದು ಮಲ್ಟಿ ಕ್ವಿಝಿನ್ ಫೈನ್ ಡೈನ್ ರೆಸ್ಟೋರೆಂಟ್ ಇದೆ ಅವ್ರದ್ದು, ಪ್ಯೂರ್ ವೆಜ್ಜು, ಜೈನ್ ಫುಡ್ ಸಿಗುತ್ತೆ, ಅದು ಡೆಡಿಕೇಟೆಡ್ ವೀಡಿಯೋ ಬರುತ್ತೆ. ಸೊ ಅದನ್ನು ನೋಡಿ ಆಮೇಲೆ ನಾವು ಫುಲ್ಲು ಇಲ್ಲೊಂದು 2 ದಿವಸ ಇದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಫೈನಲಾಗಿ ಹೇಗನ್ನಿಸ್ತು ಸರ್ವಿಸ್ ಎಲ್ಲ ಅಂತ ಆಮೇಲೆ ಹೇಳ್ತೀನಿ ನಾನು. ಸೊ ಆಮೇಲೆ ಸಿಗೋಣ. ಸೊ ಫೈನಲಾಗಿ ಇವತ್ತು ಬ್ರೇಕ್ಫಾಸ್ಟು, ಭಾನುವಾರ ಬೆಳಗ್ಗೆ ಇವತ್ತು ಚಕೋಟ್ ಆಗಬೇಕು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ಬಫೆ ಇದೆ ಬ್ರೇಕ್ಫಾಸ್ಟ್ಗೆ, ಇದು ಬಂದು ಕಾಂಪ್ಲಿಮೆಂಟ್ರಿ. ನೀವು ರೂಮ್ ಬುಕ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ ಇರುತ್ತೆ, ಭಾನುವಾರದೊತ್ತು ಮಾತ್ರ ಇಲ್ಲಿ ಬಫೆ ಅರೇಂಜ್ ಮಾಡ್ತಾರೆ. ಸೊ ಬೇರೆ ದಿನ ಎಲ್ಲನೂ ನೀವು ಬ್ರೇಕ್ಫಾಸ್ಟ್ ಆರ್ಡರ್ ಪ್ಲೇಸ್ ಮಾಡಿ ಏನು ಬೇಕಾದ್ರೂ ತಿನ್ಬೋದು, ಅದು ಕಾಂಪ್ಲಿಮೆಂಟ್ರಿನೇ. ಬಟ್ ಭಾನುವಾರ ಮಾತ್ರ ಜಾಸ್ತಿ ಜನ ಕ್ರೌಡ್ ಬರ್ತಾರೆ, ಮತ್ತು ವಾಕಿಂಗ್ಸು ಜಾಸ್ತಿ ಜನ ಬರ್ತಾರೆ. ಆಚೆಯಿಂದ ಡೈರೆಕ್ಟ್ ರೆಸ್ಟೋರೆಂಟ್ಗೆ ಬಫೆಗೆ ಟ್ರೈ ಮಾಡೋದಕ್ಕೂ ಅದಕ್ಕೋಸ್ಕರ ಬಫೆ ಇರುತ್ತೆ. ಸೊ ಏನು ಬೇಕಾದ್ರೂ ಟ್ರೈ ಮಾಡಿ, ಸೌತ್ ಇಂಡಿಯನ್ ಫುಡ್ ಇರುತ್ತೆ, ಆಮೇಲೆ ಬ್ರೆಡ್ಡು, ಜಾಮು ಅವೆಲ್ಲನೂ ಇರುತ್ತೆ. ಕಟ್ಬಿಟ್ಟು ನಾನು ನಮ್ಮ ಸೌತ್ ಇಂಡಿಯನ್ದು ಫುಡ್ಡು ಎಲ್ಲ ನೀಟಾಗಿ ಹಾಕೊಂಬಂದಿದ್ದೀನಿ, ನಿಧಾನ ನೆಮ್ಮದಿಯಾಗಿ ತಿನ್ನಬೇಕು. ಸೊ ಆಮೇಲೆ ಕೊನೆಯದಾಗಿ ಓವರಾಲ್ ಹೇಳಬೇಕು ಅಂದರೆ ಫಸ್ಟ್ ರೆಸ್ಟೋರೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ರೆಸ್ಟೋರೆಂಟ್ದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ವಿ, ಅದು ಬರುತ್ತೆ ಡೆಡಿಕೇಟೆಡ್ ವೀಡಿಯೋ. ಸಪ್ರೇಟಾಗಿ ನೈಟ್ ಡಿನ್ನರ್ ಮಾಡಿದ್ದು, ಆ ಸರ್ವೀಸು ಬೊಂಬಟ್, ಸೂಪರ್ ಸರ್ವಿಸ್ ಕೊಟ್ಟರು. ಆಮೇಲೆ ಟೇಸ್ಟು ಅಷ್ಟೇ ಸಖತ್ತಾಗಿತ್ತು. ಆ ಸಿಝ್ಲರ್ಸು ಇವರ ಸಿಗ್ನೇಚರ್ ಡಿಶ್ಶು, ತುಂಬ ಜನ ನಾವು ನೋಡಿದಾಗ ಅಲ್ಲಿ ತುಂಬ ಜನ ಕ್ರೌಡ್ ಬಂದಿದ್ದು, ಎಲ್ಲರೂ ಟ್ರೈ ಮಾಡ್ತಾಯಿದ್ರು, ನಾವು ಅದನ್ನೇ ಟ್ರೈ ಮಾಡಿದ್ದು. ಸೊ ಅವ್ರದಲ್ಲಿ ಚೈನೀಸಲ್ಲಿ ಒಂದು ಡಿಶ್ ಟ್ರೈ ಮಾಡಿದ್ವಿ, ಅದು ಅಷ್ಟೇ ಸೂಪರ್ ಆಯಿತು. ಚೈನೀಸ್ ಡಿಶಸ್ಸು ಇಲ್ಲಿ ಸ್ವಲ್ಪ ತುಂಬ ಸ್ವೀಟ್ ಸ್ವೀಟ್ ಆಗಿರಲ್ಲ, ಸ್ವಲ್ಪ ಖಾರ ಖಾರವಾಗಿ ಸಾಕತ್ ಮಜಾ ಕೊಡುತ್ತೆ. ಆಮೇಲೆ ತಂದೂರ್ ಡಿಶಸ್ಸು ಚೆನ್ನಾಗಿರುತ್ತೆ, ಯಾವುದನ್ನು ಟ್ರೈ ಮಾಡ್ಬೋದು. ನಾವು ಪನ್ನೀರ್ ಮಲಾಯಿ ಟಿಕ್ಕಾ ಟ್ರೈ ಮಾಡಿದ್ವಿ, ಸೂಪರ್ ಆಗಿತ್ತು. ಸೊ ಇಲ್ಲಿ ಫುಡ್ ಬಗ್ಗೆ ಮಾತಾಡೋಂಗೆಲ್ಲ ಚೆನ್ನಾಗಿದೆ. ಆಮೇಲೆ ರೂಮು ಅಷ್ಟೇ, 24 hours ರೂಮ್ ಸರ್ವಿಸ್ ಇರುತ್ತೆ. ಆಮೇಲೆ ಫ್ರಂಟ್ ಡೆಸ್ಕು ಅಷ್ಟೇ, 24 hours ಅವರು ಓಪನ್ ಇರ್ತಾರೆ. ಸೊ ನೀವು ಯಾವಾಗ ಬೇಕಾದ್ರೂ ಚೆಕಿನ್ ಆಗ್ಬೋದು ರೂಮ್ಗೆ. ಇದು 11:00 ಬರಬೇಕು ಮಧ್ಯಾಹ್ನ ಅನ್ನೋ ಥರ ಏನಿಲ್ಲ, ನೀವು ಕಾಲ್ ಮಾಡಿ ಬುಕ್ ಮಾಡ್ಬಿಟ್ಟು ಸಡನ್ನಾಗಿ ಇಲ್ಲಿ ಮಧ್ಯರಾತ್ರಿ ಏನಾದರೂ ಬಂದ್ರೂ ನೀವು ಚೆಕಿನ್ ಮಾಡ್ಬೋದು, ಆ ಫೆಸಿಲಿಟಿ ಇದೆ. ಆಮೇಲೆ ಆಫರು, ಆ ಬೈಕರ್ಸ್ಗೆಲ್ಲ ಸ್ಪೆಷಲ್ ಆಫರ್ ಇದೆ, ಅದನ್ನು ಮಿಸ್ ಮಾಡಬೇಡಿ ತೊಗೊಳೋದು. ಬೈಕರ್ಸು ಬಂದಾಗ ವೀಕೆಂಡಲ್ಲಿ ಆರಾಮಾಗಿ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡ್ಬೋದು. ಸೊ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿ ಅಷ್ಟೇ. ಆಮೇಲೆ ರೂಮ್ಸು ಅಷ್ಟೇ, ಕ್ಲೀನ್ ರೂಮ್ಸು, ಸೂಪರ್ ಆಗಿತ್ತು. ಫ್ರೀ ವೈಫೈ ಇತ್ತು, ನಮಗೆ ನಮ್ಮ ಕೆಲಸಕ್ಕೇನೂ ತೊಂದರೆ ಆಗಿಲ್ಲ. ಸೊ ನಾವು 3rd floor ಇದ್ವಿ, ಚೆನ್ನಾಗಿ ಫ್ಯಾಮಿಲಿ ರೂಮ್ ನಾವು ತೊಗೊಂಡಿದ್ದು. ಸೊ 4 ಜನ ಶೇರಿಂಗ್ ಅದು. ಸೊ ಒಂದು ದೊಡ್ಡ 2 beds ದೊಡ್ಡಿರ್ತು. ಆಮೇಲೆ ಡಿಲೆಕ್ಸ್ ರೂಮ್ಸು ಇದೆ, ಟ್ವಿನ್ ಶೇರಿಂಗು.
ಸೊ ಚೆನ್ನಾಗಿತ್ತು. ಸೊ ಇವ್ರದ್ದು ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕಾಲ್ ಮಾಡಿಬಿಟ್ಟು ಫುಲ್ ಡೀಟೇಲ್ ತಿಳ್ಕೊಂಡು ಬನ್ನಿ. ಸೊ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ, ಸೊ ಅದಕ್ಕೆ ಪ್ರೈಸ್ ಆಗ್ತಾಯಿಲ್ಲ, ಯಾಕಂದರೆ ನಮ್ಮದೇ ಬೇರೆ ಥರ ಪ್ಯಾಕೇಜ್ ಇದೆ, ನಿಮಗೆ ಬೇರೆ ಥರ 3-4 ಥರ ಪ್ಯಾಕೇಜಸ್ ಇದೆ, ನಿಮ್ಗೆ ಯಾವುದು ಅನುಕೂಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲನೂ. ಸೊ ತುಂಬ ಇದು 3 ಟೈಮ್ ಫುಡ್ ಇನ್ಕ್ಲೂಡೆಡ್ ಇದೆ, ನಮ್ಮದು ಬಂದು ಬರೀ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ, ಆ ಥರ ತುಂಬ ಥರ ಇದೆ ಪ್ಯಾಕೇಜಸ್ಸು. ಸೊ ಒಂದು ಸಲ ವಿಸಿಟ್ ಮಾಡಲೇಬೇಕು. ನೀವು ಚಿಕ್ಕಮಗಳೂರು ಬಂದು ಸಿಟಿನಲ್ಲಿ ಒಂದು 2-star ಹೋಟೆಲ್ ಸ್ಟೇ ಮಾಡ್ತೀರಾ, ಒಂದು ಒಂಥರ ಲಕ್ಸುರಿ ಕ್ಲೀನ್ ಆ್ಯಂಡ್ ನೀಟ್ ರೂಮ್ಸ್ ಬೇಕು ಅಂದರೆ ಈ ಜಾಗನ ನಾವು ಪ್ರಿಫರ್ ಮಾಡ್ತೀವಿ. ಇನ್ನೊಂದು ಏನು ಅಂದರೆ ನಿಮ್ಗೆ ಇನ್ನೊಂದು ಟೆನ್ಷನ್ ಇಲ್ಲ, ಇಲ್ಲಿ ಬಂದುಬಿಟ್ಟು ಸೈಟ್ ಸೀಯಿಂಗು ಸಪ್ರೇಟಾಗಿ ಹೋಗಬೇಕು, ಎಲ್ಲಿ ಹೋಗಬೇಕು ಅಡ್ರೆಸ್ ಗೊತ್ತಿಲ್ಲ ಅಂದರೆ ಅದು ತಲೆನೇ ಕೆಡಿಸ್ಕೊಬೇಡಿ, ಇವರೇ ಅರೇಂಜ್ ಮಾಡಿಕೊಡ್ತಾರೆ. ಸೊ ಜೀಪ್ಸು ಅವರು ಅರೇಂಜ್ ಮಾಡಿಕೊಡ್ತಾರೆ, ನೀವು ಹೋಗಿ ಬರ್ಬೋದು ಎಲ್ಲಿ ಬೇಕಾದ್ರೂ. ಒಂದು 7 ಪ್ಲೇಸಸ್ ಕವರ್ ಮಾಡ್ತಾರೆ. ಸೊ ಒಂದು ದಿವಸ ಬಂದುಬಿಟ್ಟು ಬೆಳಗ್ಗೆ ಹೋದರೆ ಸಾಯಂಕಾಲ ರಿಟರ್ನ್ ಬಂದ್ಬಿಡ್ಬೋದು. ಈ ಫೆಸಿಲಿಟಿನೂ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ನೀವೇ ಸಪ್ರೇಟಾಗಿ ನಿಮ್ಮ ಕಾರಲ್ಲೇ ಹೋಗಬೇಕು ಅನ್ನೋ ಟೆನ್ಷನ್ ಇಲ್ಲ, ಅವ್ರು ಜೀಪ್ಸ್ ಅರೇಂಜ್ ಮಾಡಿಕೊಡ್ತಾರೆ. ಅದೆಲ್ಲ ಸಪ್ರೇಟ್ ಚಾರ್ಜಸ್ ಆಗುತ್ತೆ, ಅದೆಲ್ಲ ನೀವು ಅವ್ರ ಜೊತೆ ಮಾತಾಡ್ಕೊಬೋದು. ತುಂಬ ದೊಡ್ಡ ಗ್ರೂಪಲ್ಲಿ ಬಂದರೆ ಅಡ್ವಾಂಟೇಜಸ್ ಇರುತ್ತೆ, ಸೊ ಡಿಸ್ಕೌಂಟ್ ಸಿಗ್ಬೋದು ಮಾತಾಡಿದ್ರೆ. ಸೊ ಮಾತಾಡಿ, ಚೌಕಾಸಿ ಮಾಡಿ. ಆಮೇಲೆ ಕೊನೆಯದಾಗಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಗೊತ್ತಾಗಲಿ ಬರೋರಿಗೆ. ಸೊ ನಾವು ಶನಿವಾರ ಇವಾಗ ಈ ಟೈಮಲ್ಲಿ ಶನಿವಾರ ಭಾನುವಾರ ಅಲ್ಲಿ ಬರೀ 150 ವೆಹಿಕಲ್ಸ್ ಬೆಳಗ್ಗೆ ಹೋದರೆ ಮಾತ್ರ ಬಿಡ್ತಾ ಇರೋದು ಎಲ್ಲ ಪ್ಲೇಸಸ್ಗೂ. ನಾವು ಹೋದ್ವಿ ಶನಿವಾರ, ನೆನ್ನೆ ಬಂದಿದ್ದು, ಸೊ ಆಗಲಿಲ್ಲ, ಬೆಳಗ್ಗೆ ಲೇಟ್ ಆಗೋಯಿತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ. ಆಮೇಲೆ ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಇವಾಗಲೂ ಅಷ್ಟೇ, ಇದೆಲ್ಲ ಶೂಟ್ ಎಲ್ಲ ಬಾಕಿ ಇತ್ತಲ್ಲ, ಸೊ ಅದು ಆಗಲಿಲ್ಲ. ಸೊ ನೀವೇನ ಬಂದರೆ ವೀಕ್ ಡೇಸ್ ಬರೋಕ್ಕೆ ಟ್ರೈ ಮಾಡಿ, ವೀಕ್ ಡೇಸ್ ಬಂದರೆ ಆರಾಮಾಗಿ ಓಡಾಡ್ಬಿಡ್ತಾ ಇರ್ಬೋದು. ವೀಕೆಂಡಲ್ಲಿ ಬಂದರೆ ಅಲ್ಲಿ ಸ್ವಲ್ಪ ಟೂರಿಸ್ಟ್ ಪ್ಲೇಸಸ್ಸು ಸ್ವಲ್ಪ ಕಷ್ಟ, ಬಟ್ ವೆಹಿಕಲ್ಸ್ ಕಮ್ಮಿ ಇತ್ತು ಅಂದರೆ ಯಾವಾಗ ಬೇಕಾದ್ರು ಬಿಡ್ತಾರಂತೆ. ಸೊ ಅದನ್ನು ಕೇಳ್ಕೊಂಡು ಇವ್ರ ಹತ್ರನೇ ಕೇಳಿ, ಇವರೇ ಎಲ್ಲ ನಿಮಗೆ ಗೈಡ್ ಮಾಡ್ತಾರೆ ನೀಟಾಗಿ, ನಾವು ಇವ್ರನ್ನೇ ಕೇಳಿದ್ದೆ, ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ ಇವ್ರಿಗೆ ಲೋಕಲ್ಸ್ಗೆ. ಸೊ ಫೈನಲಾಗಿ ಈ ವಿಡಿಯೋನ ಜಾಸ್ತಿ ಲೈಕು ಮತ್ತು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಪ್ಲೇಸ್ ಬಗ್ಗೆ. ಆಮೇಲೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ನಮಸ್ಕಾರ.